ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕಿನ ಬಗ್ಗೆ ಇರುವ ಕನ್ಫ್ಯೂಷನ್ಸ್, ಲಿಂಕ್ ಹೇಗೆ ಮಾಡಬೇಕು, ಲಿಂಕ್ ಯಾಕೆ ಮಾಡಬೇಕು, ಸರ್ಕಾರ ಈ ಮುಂಚೆ ಯಾಕೆ ಹೇಳಲಿಲ್ಲ, ಈಗ 1000 ರೂಪಾಯಿ ದಂಡ ನಾವು ಕಟ್ಟಲೇಬೇಕಾ, ಎಲ್ಲರೂ ಲಿಂಕ್ ಮಾಡಬೇಕಾ, ಲಿಂಕ್ ಮಾಡದೇ ಇದ್ದರೆ ಏನಾಗುತ್ತೆ, ನಾವು ಪ್ಯಾನ್ ಕಾರ್ಡ್ನ ಬಳಸೋಕ್ಕೆ ಆಗಲ್ವಾ, ಪ್ಯಾನ್ ಕಾರ್ಡಿಂದ ಪ್ರಯೋಜನ ಏನು, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಲಿಂಕಿಂಗಿಂದ ಏನಾಗುತ್ತೆ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಪವರ್ ಫೋಕಸ್ನಲ್ಲಿ. ಶುರು ಮಾಡೋಣ ಕಾರ್ಯಕ್ರಮವನ್ನು. ತೆರಿಗೆದಾರರಿಗೆ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಜೂನ್ 30ರವರೆಗೆ, ಮಾರ್ಚ್ 31ರವರೆಗೆ ಅಂತಿತ್ತು, ಆದರೆ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಜನಕ್ಕೆ ಪ್ರಯೋಜನವಾಗಲಿ ಅನ್ನುವ ಕಾರಣಕ್ಕೆ CBDT ಏನ್ ಮಾಡಿದೆ, ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ CBDT ಅಂದ್ರೆ ಈ ಮೊದಲು ಮಾರ್ಚ್ 31ಕ್ಕೆ ಡೆಡ್ ಲೈನ್ ಅಂತ ಹೇಳಲಾಗಿತ್ತು. ಹಾಗಾಗಿ ಒಂದು ಪ್ಯಾನಿಕ್ ಬಟನ್ ಪ್ರೆಸ್ ಆಗಿಬಿಟ್ಟಿತ್ತು. ಅಯ್ಯೋಯ್ಯೋ ಹೌದಾ, ನಮ್ಗೆ ಗೊತ್ತೇ ಇರಲಿಲ್ಲ, ನಮ್ಗೆ ಯಾರೂ ತಿಳಿಸಲಿಲ್ಲ, ಸರ್ಕಾರ ಇದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ, ಸದ್ಯ ಡೆಡ್ ಲೈನ್ ವಿಸ್ತರಣೆ ಮಾಡಿದ್ದಾರೆ, ಹಾಗಂದ ಮಾತ್ರಕ್ಕೆ ದಂಡಕ್ಕೆ ವಿನಾಯಿತಿ ಇಲ್ಲ ತಿಳಿದುಕೊಳ್ಳಿ. ಏನು ತೊಂದರೆ ಆಗಬಹುದು ಆಧಾರ್ ಕಾರ್ಡ್ಗೆ ಪ್ಯಾನ್ ಲಿಂಕ್ ಮಾಡದೇ ಇದ್ರೆ? ಪ್ಯಾನ್ ಕಾರ್ಡ್ ಒಂದ್ಸಲ ಅಮಾನ್ಯವಾದರೆ ಅದನ್ನು ಮತ್ತೆ ನೀವು ರಿವೋಕ್ ಮಾಡಬೇಕಾಗತ್ತೆ, ಸಸ್ಪೆನ್ಷನ್ನನ್ನು. ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ನಿಮಗೆ, ತೆರಿಗೆ ಪ್ರಯೋಜನಗಳು ಮತ್ತು ವಹಿವಾಟುಗಳಿಗೆ ತೊಂದರೆಯಾಗುತ್ತೆ. ಪ್ಯಾನ್ ನಂಬರ್ ಇಲ್ಲದೆ ಇದ್ದರೆ ಹಣಕಾಸು ವ್ಯವಹಾರಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಿಮಗೆ ನಿಮಗೆ ಗೊತ್ತಲ್ಲ, ಒಂದಿಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು ಅಂದರೂ ಕೂಡ ಪ್ಯಾನ್ ನಂಬರ್ ಹಾಕಬೇಕು. ಬ್ಯಾಂಕಲ್ಲಿ ಖಾತೆ ತೆಗೆಯೋಕ್ಕೆ ಅಂತೂ ಪ್ಯಾನ್ ಕಾರ್ಡು ಬೇಕೇ ಬೇಕು, ನಿಮಗೆ ಆಧಾರು ಬೇಕು ಅದರ ಜೊತೆಗೆ. ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ದರೆ ಹಣಕಾಸಿನ ವ್ಯವಹಾರಗಳು ಸ್ಥಗಿತವಾಗ್ತವೆ, ಮತ್ತು ITRನಲ್ಲಿ ನಿಮಗೆ ಸಲ್ಲಿಸಿದರೂ ಕೂಡ ಆ ಪರ್ಟಿಕ್ಯುಲರ್ ಲಿಂಕ್ ಮಾಡದ ಪೀರಿಯಡ್ನ ಇಂಟ್ರೆಸ್ಟ್ ಬರಲ್ಲ ನಿಮಗೆ. ITR ಕಾಯ್ದೆಯಡಿ ಬರುವ ಪರಿಣಾಮಗಳನ್ನು ಅಂಡರ್ ದಿ ಆ್ಯಕ್ಟ್ ಆಫ್ 1961 ಒಬ್ಬ ವ್ಯಕ್ತಿ ಫೇಸ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಷ್ಕ್ರಿಯಗೊಂಡಂಥ ಪ್ಯಾನ್ ಕಾರ್ಡ್ ಆಗಿಬಿಟ್ರೆ ನೀವು ITR ರಿಟರ್ನ್ಸ್ ಹೆಂಗೆ ಫೈಲ್ ಮಾಡ್ತೀರಿ? ಬಾಕಿ ಇರುವ ರಿಟರ್ನ್ಸ್ ಪ್ರಕ್ರಿಯೆ ಪೂರ್ಣಗೊಳ್ಳೋದಿಲ್ಲ ಅಲ್ವಾ? ಹಾಗಾಗಿ ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ತತ್ಪರಿಣಾಮವಾಗಿ ಬಾಕಿ ಇರುವ ರೀಫಂಡ್ಗಳು ಸಿಗಲ್ಲ ನಿಮಗೆ. ನೀವು ಕಾಯ್ತಾ ಇರ್ತೀರಿ ಎಷ್ಟು ITR ಬರಬೇಕು, ಅದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಡ್ಡಿ ಕೂಡ ಸೇರಿಸಿ ಕೊಡ್ತಾರಲ್ವಾ? ನೀವು ಯಾವ ಪೀರಿಯಡ್ನಲ್ಲಿ ಆ ಲಿಂಕ್ ಮಾಡದೆ ಹಾಗೆ ಬಿಟ್ಟುಬಿಡ್ತೀರಿ ಅಂದರೆ, ನಾನು ಹೇಳ್ತಿರೋದು ನಿಷ್ಕ್ರಿಯವಾದ ನಂತರದಲ್ಲಿ ಆ ಪೀರಿಯಡ್ದು ನಿಮಗೆ ಕೊಡೋದೇ ಇಲ್ಲ. ನೀವು ಮತ್ತೆ ಹೊಸ ತೊಗೊಳ್ಬೋದು ಅಥವಾ 30 ಡೇಸ್ ಒಳಗೆ ರಿವೋಕ್ ಮಾಡಿಸ್ಕೊಳ್ಬೋದು, ಅದೆಲ್ಲ ಇದೆ ನೋಡಿ. ಮಾರ್ಚ್ 2022ಕ್ಕಿಂತ ಮುಂಚೆ ಫ್ರೀ ಇತ್ತು ಲಿಂಕಿಂಗು. ಏಪ್ರಿಲ್ 2022 ಆದಮೇಲೆ 500 ರೂಪಾಯಿ ಮಾಡಿದ್ರು ಫೈನು. ಜುಲೈ 1, 2022ರಿಂದ ಇಲ್ಲಿಯವರೆಗೂ ಕೂಡ 1000 ರೂಪಾಯಿ ಅಂತ 500 ರೂಪಾಯಿ ಇದ್ದಂಥ ಫೈನನ್ನು ಜಾಸ್ತಿ ಮಾಡಿದರು. ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ 10,000 ರೂಪಾಯಿ ದಂಡ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಅರ್ಧ ಸತ್ಯ ಮಾತ್ರ. ಐ ಆಮ್ ಸಾರಿ, ಅದನ್ನು ನೀವು ನಂಬ್ಕೊಂಡು ಕುಂತ್ಕೋಬೇಡಿ, ಹಾಗಲ್ಲ ಅದು, ಅದು ಬೇರೆ ಥರ ಇದೆ. 80 ವರ್ಷ ಮೇಲ್ಪಟ್ಟವರಿಗೆ ವಿನಾಯಿತಿ ಇದೆಯಾ? ಖಂಡಿತ ವಿನಾಯಿತಿ 80 ವರ್ಷ ಮೇಲ್ಪಟ್ಟವರಿಗೆ ಇದೆ. ಓಕೆ, ಏನು ಮಾಡೋಣ ಇವಾಗ? ಆಧಾರ್ ಲಿಂಕು ಆಗಿದೆಯಾ ಪರಿಶೀಲನೆ ಮಾಡೋದು ನಾವು, ನೀವು ಅದನ್ನು ಗೆಟಿಂಗ್ ಟು ನೋ ಅಂತ ಕರಿತೀವಲ್ಲ, ಹೇಗೆ ಮಾಡೋದು ಬನ್ನಿ ಅದನ್ನು ಕೂಡ ಗಮನಿಸಿಬಿಡೋಣ. ನಾವು ಯಾಕೆ ಲಿಂಕ್ ಮಾಡಬೇಕು ನೀವು ಅದನ್ನು ನೋಡ್ತಾ ಇದ್ದೀರಿ. ಪ್ಯಾನ್ ಕಾರ್ಡ್ ಒಮ್ಮೆ ಅಮಾನ್ಯವಾದರೆ ಅದನ್ನು ಬಳಸೋದಕ್ಕೆ ಪ್ರಯೋಜನವಿಲ್ಲ, ಅದೆಲ್ಲ ನೀವು ನೋಡ್ತಾ ಇದ್ದೀರಿ. ಇರಲಿ, ಓಕೆ, ನಾನೀಗೇನು ಮಾಡ್ತೀನಿ, ಐ ವಿಲ್ ಟೇಕ್ ಅಬೌಟ್ 5 ಮಿನಿಟ್ಸ್, ನಾನು ಒಂದು 5 ನಿಮಿಷ ಟೈಮ್ ತೊಗೊಳ್ತೀನಿ. ಅದಾದ ನಂತರದಲ್ಲಿ ನಾನು ಕೂಡ ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಅದನ್ನು, ಬಹುಶಃ ಆ ವಿಡಿಯೋನ ನಮ್ಮ ಟೀಮ್ ಪ್ಲೇ ಮಾಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಟ್ಸ್ ಓಕೆ, ಲೆಟ್ ಮೀ ಸಿ ಅಬೌಟ್ ಇಟ್. ಓಕೆ ನೋಡಿ, 2017ರ ಇಸವಿಯಲ್ಲೇನೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಬೇಕು ಅನ್ನುವ ಆದೇಶ ಇತ್ತು ಸರ್ಕಾರದಿಂದ. ಭಾಳ ಜನಕ್ಕೆ ಗೊತ್ತಿಲ್ಲ ಇದು.
ಒಂದು ಸಾವಿರ ರೂಪಾಯಿ ದಂಡ ನಾವು ಯಾಕೆ ಕಟ್ಟಬೇಕು ಅಂತ ಕೇಳ್ತಿದ್ದಾರಲ್ಲ, ಅವರಿಗೆ ತಿಳಿಸಬೇಕಾದಂಥ ಮಾಹಿತಿ 2017 ಇಲ್ಲಿಯವರೆಗೂ ಕೂಡ 2022 ಕೂಡ ಸರ್ಕಾರ ಕಾಲಾವಕಾಶ ಸುಮಾರು 5 ವರ್ಷಗಳ ಕಾಲ ಕೊಟ್ಟಿತ್ತು. ಆ ಟೈಮ್ನಲ್ಲಿ ಬಹಳ ಜನ ಲಿಂಕ್ ಮಾಡಿದ್ದಾರೆ. 2017 ನಂತರದಲ್ಲಿ ಬಂದಂಥ ಪ್ಯಾನ್ ಕಾರ್ಡ್ಗಳು, ನಿಮ್ಮದೇನಾದರೂ 2017 ನಂತರದಲ್ಲಿ ತೊಗೊಂಡಿರೋ ಪ್ಯಾನ್ ಕಾರ್ಡ್ ಅಂತಾದರೆ ಆಟೋಮ್ಯಾಟಿಕಲಿ ನಿಮ್ಮದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ. ಯಾಕೆ ಅಂದರೆ ನಾವು 2017 ಆದಮೇಲೆ ಪ್ಯಾನ್ ಕಾರ್ಡ್ ತೊಗೊಳ್ಳುವಾಗ ಆಟೋಮ್ಯಾಟಿಕಲಿ ಆಧಾರ್ ನಂಬರನ್ನು ಕೊಟ್ಟು ಲಿಂಕ್ ಮಾಡಿಸ್ಕೊಂಡೇ ತೊಗೊಂಡಿದ್ದೀವಿ. ಹಾಗಾಗಿ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮೂರನೇದು, ಕೆಲವು ರಾಜ್ಯಗಳ ಜನಕ್ಕೆ ಮತ್ತು 80 ವರ್ಷ ದಾಟಿದವರಿಗೆ ವಿನಾಯಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಏನದು? ಲಿಂಕ್ ಮಾಡುವುದರಿಂದ ವಿನಾಯಿತಿ ಇದೆ. 4ನೇ ಪಾಯಿಂಟು, ಈ 10,000 ರೂಪಾಯಿ ಬಗ್ಗೆ ನಾನು ಮಾತನಾಡ್ತೀನಿ. ಸರ್, ಈಗ ಜೂನ್ 30 ಅಂತ ವಿಸ್ತರಣೆ ಮಾಡಿದ್ರಲ್ಲ ಸರ್, ಅದಾದ ಮೇಲೂ ಕೂಡ ಏನಾದರೂ ನಾವು ಲಿಂಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಸರ್? 10,000 ರೂಪಾಯಿ ದಂಡ ಹಾಕ್ಬಿಡ್ತಾರಾ ಸರ್? ಇಲ್ಲ. ಒಂದು ವೇಳೆ ವಹಿವಾಟು ನಡೆಸಿದರೆ, ನಡೆಸೋಕ್ಕಾಗಲ್ಲ, ನಡೆಸಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಸೆಸಿಂಗ್ ಆಫೀಸರ್ ಅಂತ ಇರ್ತಾರೆ. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಸೆಸಿಂಗ್ ಆಫೀಸರ್ ಅವರಿಗೆ ಗೊತ್ತಾದ ಸಂದರ್ಭದಲ್ಲಿ ಅವರು ದಂಡ ಹಾಕಬಹುದು, ಅಪ್ ಟು 10,000 ರುಪೀಸ್, 10,000 ರೂಪಾಯಿನವರೆಗೆ, ನಾಟ್ 10,000 ರೂಪಾಯಿ. ಅವರು 200 ರೂಪಾಯಿ ಕೂಡ ದಂಡ ಹಾಕ್ಬೋದು, 300 ರೂಪಾಯಿ ಹಾಕ್ಬೋದು, 500 ರೂಪಾಯಿ ಹಾಕ್ಬೋದು, ಆರ್ 100 ರೂಪಾಯಿ ಕೂಡ ಅವರು ದಂಡ ಹಾಕಬಹುದು. ಅಷ್ಟೆ, ಗೊತ್ತಾಯ್ತಲ್ವಾ? ಇನ್ನೊಂದು, ಪ್ಯಾನ್ ನಿಷ್ಕ್ರಿಯವಾದರೆ ಏನು? ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಬರೆದಿದ್ದಾರೆ 30 ಡೇಸ್ ಟೈಮ್ ಇರುತ್ತೆ ಟು ರಿವೋಕ್ ಇಟ್ ಅಂತ ಬರೆದಿದ್ದಾರೆ. ಇನ್ನೊಂದು, ಒಂದು ವೇಳೆ ಸಂಪೂರ್ಣ ನಿಷ್ಕ್ರಿಯ ಆದರೆ ಏನು ಮಾಡಬೇಕು? ಹೊಸ ಪ್ಯಾನ್ ಕಾರ್ಡನ್ನ ನಾವು ಅಪ್ಲೈ ಮಾಡಿ ತೆಗೆದುಕೊಳ್ಬೇಕು. ತೆಗೆದುಕೊಂಡ್ರು ಒಂದು 15-20 ದಿನದಲ್ಲಿ ನಮಗೆ ಅದು ಬರುತ್ತೆ. ಬಂದ ಮೇಲೆ ನಾವು KYC ಕಂಪ್ಲೈಯನ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಅದನ್ನು ಆಧಾರ್ ಕಾರ್ಡ್ಗೆ ಲಿಂಕು ಮಾಡ್ಕೊಳ್ಬೇಕಾಗತ್ತೆ. ಲಿಂಕ್ ಮಾಡೋದು ಹೇಗೆ ಎತ್ತ ಅಂತೆಲ್ಲ ಹೋಗ್ತಾ ಇದೆ. ಒಂದು ವಿಡಿಯೋ ಕೂಡ ಇತ್ತು. ಓಕೆ, ಪ್ರಾಬಬ್ಲಿ ಇನ್ ಅಬೌಟ್ ಅ ಫ್ಯೂ ಮಿನಿಟ್ಸ್ ಆ ವಿಡಿಯೋ ನಮಗೆ ಸಿಗುತ್ತೆ. ಅಷ್ಟೇ, ಲಿಂಕ್ ಆಧಾರ್ ಅಂತಿರುತ್ತೆ, ಕ್ಲಿಕ್ ಮಾಡಿ, ಆಧಾರ್ ನಂಬರ್ ತೊಗೊಳ್ಳಿ, ಅದನ್ನು ಅಲ್ಲಿ ಟೈಪ್ ಮಾಡಿ, ಪ್ಯಾನ್ ನಂಬರ್ ತೊಗೊಳ್ಳಿ, ಅದನ್ನು ಮೇಲ್ಗಡೆ ಟೈಪ್ ಮಾಡಿ, ಕೆಳಗಡೆ ವ್ಯಾಲಿಡೇಟ್ ಅಂತ ಒಂದು ಬಟನ್ ಬರುತ್ತೆ, ಅದನ್ನು ನೀವು ಪಟ್ ಅಂತ ಕ್ಲಿಕ್ ಮಾಡಿ. ದಟ್ಸ್ ಆಲ್. 1,000 ರೂಪಾಯಿ ದಂಡ ಯಾಕೆ ಕಟ್ಟಬೇಕು? 2 ಪ್ರಶ್ನೆಗಳಿಗೆ ಉತ್ತರ. ಏನು ಅಂತಂದರೆ, ಸರ್ಕಾರ ಏನು ಹೇಳುತ್ತೆ, ನಾವು 2017 ಟೈಮ್ ಕೊಟ್ಟಿದ್ವಿ. ಆದರೆ ಸರ್ಕಾರದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತ ನಾನು ಹೇಳ್ತೀನಿ ಕೇಳಿ. ನಾನೊಬ್ಬ ಜನಸಾಮಾನ್ಯನಾಗಿ ಹೇಳ್ತೀನಿ ಕೇಳಿ. ಈ ಮೈಕು ಗೀಕು ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಮಾತಾಡ್ತಾ ಇದ್ದೀನಿ ನಾನು, ಬಿಡಾಕೆ ಅದನ್ನು. ಒಬ್ಬ ಜನಸಾಮಾನ್ಯ, ಆಸ್ ಅ ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ ಆಫ್ ದಿಸ್ ನೇಷನ್ ನಾನು ಮಾತಾಡ್ತೀನಿ. ನೀವು 2017 ಅಂತಂದಿದ್ರಿ, ಅವಾಗಲೇ ನೀವು ಸೂಚನೆ ಹೊರಡಿಸಿದ್ರಿ, ನಿಜ. ಆದರೆ ಜನಕ್ಕೆ ಮಾಹಿತಿನೇ ಇಲ್ಲ. ಎಲ್ಲೂ ಇದರ ಬಗ್ಗೆ ಆ್ಯಡ್ಗಳನ್ನು ನೋಡಿದ ಹಾಗೆ ನನಗೂ ಗೊತ್ತಿಲ್ಲ. ಟಿವಿಗಳಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ದ ಹಾಗೆ ನನಗೂ ಗೊತ್ತಿಲ್ಲ. ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಐ ಆಮ್ ಶೋರ್. ನನ್ನ ಇಗ್ನೋರೆನ್ಸ್ ಅಂತ ನೀವು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ ಸರ್ಕಾರ, ಅಥವಾ ಇವರ ಇಗ್ನೋರೆನ್ಸ್ ಅಂತ ನೀವು ಜನರನ್ನ ಬೈಕೊಂಡ್ರೂ ಪರವಾಗಿಲ್ಲ. ಆದರೆ ಜನಕ್ಕೆ ಡೀಟೇಲ್ಸೇ ಗೊತ್ತಿಲ್ಲ. ಒಂದು CBDTಯಿಂದ ಮೆಸೇಜ್ ಬಂದಾಗಲೇ, ಓ ಹೌದಾ, ಹಿಂಗ 31ನೇ ತಾರೀಕೊಳಗೆ ಲಿಂಕ್ ಮಾಡ್ಬೇಕಾ ಅಂತ ಅನಿಸಿದ್ದು ಈಗೊಂದು 4 ದಿನದ ಹಿಂದೆ ಅಷ್ಟೇ. ನಮ್ಮದು ತಪ್ಪಿದೆಯಪ್ಪ, ಮೀಡಿಯಾದವ್ರದ್ದು, ನಾನು ಹೇಳ್ತೀನಿ ಕೇಳಿ. ನಾವು ಡೀಟೇಲ್ಸ್ ಕೊಡಲೇ ಇಲ್ಲ ಜನಕ್ಕೆ. ನಾವು ಈ ಡಮ ಡಮ ಬ್ರೇಕಿಂಗ್ ಮ್ಯೂಸಿಕ್ಗಳನ್ನು ಹಾಕ್ಕೊಂಡು ಆ ಪಾಯಿಂಟ್ಗಳನ್ನು ಹಾಕೊಳ್ಳೋದ್ರಲ್ಲೇ ಕಾಲ ಕಳೆದುಬಿಡ್ತೀವಿ ಅಂತ ನನಗೂ ಒಂದೊಂದು ಸಲ ಭಾಳ ನನ್ನ ಮೇಲೆ ನನಗೆ ಬೇಜಾರಾಗ್ಬಿಡುತ್ತೆ. ನಾವು ಒಂದು ಸಣ್ಣದೊಂದು ಪ್ರೋಗ್ರಾಮ್ ಮಾಡಿ ಅದನ್ನು ವೈರಲ್ ಮಾಡೋ ಪ್ರಯತ್ನ ಮಾಡಲಿಲ್ಲ. ನಾವು ಮಾಡಬೇಕಾಗಿತ್ತು, ನಮ್ಮದು ತಪ್ಪಿದೆ ಅದರಲ್ಲಿ. ಓಕೆ, ಸೊ ಹಾಗಾಗಿ ಜನಕ್ಕೆ ಡೀಟೇಲ್ಸ್ ಸಿಕ್ಕಿಲ್ಲ ಸರ್. ಆಮೇಲೆ ಯಾರೂ ನೀವು ನಿಷ್ಕ್ರಿಯಗೊಂಡ ಮೇಲೆ 10,000 ರೂಪಾಯಿ ಮನೆಗೆ ಬಂದು ತಗೊಂಡೋಗ್ಬಿಡ್ತಾರೆ ಅನ್ನೋದು ಕೂಡ ಎಲ್ಲ ಸುಳ್ಳು. ಓಕೆ, ಸೊ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಲಿಂಕ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ನಾನೇ ಯಾವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದು ಬರುತ್ತೆ. ಈಗೊಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, ಹನುಮಂತು ಅಂತ ಅವ್ರ ಹೆಸರು, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ, ಹೇಗಿದ್ದೀರಿ ತಾವು? ನಮಸ್ಕಾರ ಚಂದನ್, ನಾನು ಚೆನ್ನಾಗಿದ್ದೀನಿ, ತಾವು ಹೆಂಗಿದ್ರಿ? ಐ ಆಮ್ ಗುಡ್ ಸರ್, ಐ ಆಮ್ ಗುಡ್ ಸರ್. ಏನು ಗೊತ್ತಾ, ಜನಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಮಾಹಿತಿ ಇರಲಿಲ್ಲ ಸರ್ ಈ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಬಗ್ಗೆ.
ಹಲವು ಕಡೆಗಳಲ್ಲಿ ಹಲವು ಸಂದರ್ಭಗಳಲ್ಲಿ ಇದರ ಬಗ್ಗೆ ಪ್ರಾಬಬಲಿ ನಾವು ಆ್ಯಸ್ ಎ ಮೀಡಿಯಾ ಆಲ್ಸೋ ಜನಕ್ಕೆ ಮಾಹಿತಿ ಕೊಟ್ಟು ಅಂತ. ಮೀಡಿಯಾದಲ್ಲಿದ್ದವರಿಗೆ ಸುಮಾರು ಜನ ಗೊತ್ತಿರಲಿಲ್ಲ, ಅದು ಬೇರೆ ವಿಷಯ. ಸೊ ಈಗೊಂದು ಪ್ಯಾನಿಕ್ ಬಟನ್ ಪ್ರೆಸ್ ಆಗೋಯ್ತು, ಒಂದು 4-5 ದಿನದಿಂದ ಲಿಂಕ್ ಆಗಬೇಕು, ಲಿಂಕ್ ಆಗಬೇಕು, ಇಲ್ಲ ಅಂದರೆ ಅದಾಗತ್ತೆ ಇದಾಗತ್ತೆ. ಆಮೇಲೆ ಒಂದಿಷ್ಟು ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಯಿತು, 10,000 ರೂಪಾಯಿ ದಂಡ ಹಾಕ್ಬಿಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಅಸಹನೆ ಜನಕ್ಕಿದ್ದೇ ಇದೆ, 1,000 ರೂಪಾಯಿ ಯಾಕೆ ಕಟ್ಟಬೇಕು ನಾವು ಅಂತ. ಆದರೆ ಗೌರ್ಮೆಂಟ್ ಹೇಳುತ್ತೆ 2017ರಲ್ಲೇ ನಾವು ಹೇಳಿದ್ವಿ ಅಂತ. ಏನಂತೀರಿ ಈ ಕಂಪ್ಲೀಟ್ ಪ್ರೊಸೆಸ್ಸು ಮತ್ತು ಗೊಂದಲಗಳು ಈಗ ಎಕ್ಸ್ಟೆನ್ಷನ್ ಆಗಿರೋದು, ಅದ್ರ ಬಗ್ಗೆ ತಾವೇನಂತೀರಿ? ಖಂಡಿತವಾಗ್ಲೂ ಚಂದನ್, ತಾವು ಹೇಳಿರೋ ಹಾಗೆ ಈ ಎಲ್ಲ ಮಾಹಿತಿ ತಾವು ಕೊಟ್ಟಿರೋದು ಏನಿದೆಯಲ್ಲ ಇದು ಸರಿ ಇದೆ. ಬಟ್ ಏನಂದರೆ 2017ರಿಂದನೇ ಗೌರ್ಮೆಂಟು ಈ ಲಿಂಕಿಂಗ್ ಮಾಡೋ ಪ್ರಯತ್ನ ಮಾಡಿದೆ, ಆದರೆ ಇದು ವ್ಯಾಪಕವಾಗಿ ಜನರವರೆಗೂ ತಲುಪಿಲ್ಲ. ಸೊ ಹಾಗಾಗಿ ಈ ಥರ ಯಾವಾಗ ಗೌರ್ಮೆಂಟ್ ಮ್ಯಾಂಡೇಟ್ರಿ ಅಂತ ಪೆನಾಲ್ಟಿ ತರುತ್ತೋ ಆವಾಗಲೇ ನಮ್ಮ ಜನ ಎಚ್ಚೆತ್ಕೊಳ್ತಾರೆ. ಇವಾಗ ಕೊಟ್ಟಿರೋ ಎಕ್ಸ್ಟೆನ್ಷನ್ ಏನು ಕಾನ್ಸಿಕ್ವೆನ್ಸಸ್ಸಿಂದ ಅಂದರೆ ಪರಿಣಾಮಗಳಿಂದ ಒಂದು ರಿಲೀಫ್ ಸಿಗಲಿ ಅನ್ನೋ ಕಾರಣದಿಂದ ಕೊಟ್ಟಿರೋದು ಹೊರತು ನಿಮಗೆ ಪೆನಾಲ್ಟಿಯಿಂದ ಯಾವುದೇ ವೇವರ್ ಆಫ್ ಇಲ್ಲ. ಅಂದರೆ ಆ ಕಾನ್ಸಿಕ್ವೆನ್ಸಸ್ ಇನ್ಆಪರೇಟಿವ್ ಆದರೆ ಏನು ಕಾನ್ಸಿಕ್ವೆನ್ಸಸ್ ಆಗ್ತಿತ್ತು ಆ ಕಾನ್ಸಿಕ್ವೆನ್ಸಸ್ಸಿಂದ ರಿಲೀಫ್ ಮಾಡೋದಕ್ಕೆ ನಿಮಗೆ ಕೊಟ್ಟಿರೋ ಒಂದು ಎಕ್ಸ್ಟೆನ್ಷನ್ ಇದು. ಇಲ್ಲಿ ನಿಮಗೆ ಪೆನಾಲ್ಟಿಯಲ್ಲಿ ಯಾವುದೇ ಡಿಸ್ಕೌಂಟ್ಸ್ ಆಗಲಿ ಅಥವಾ ರಿಬೇಟ್ಸ್ ಆಗಲಿ ಸಿಗಲ್ಲ. ಒಂದು ಬೆನಿಫಿಟ್ ಏನಂದರೆ ನಿಮಗೆ ಈ ಇನ್ಆಪರೇಟಿವ್ ಆಗೋದ್ರಿಂದ ಸೇವ್ ಆಗ್ತಾರೆ ಅಷ್ಟೇ. ಮಾತಾಡ್ತೀನಿ ಹನುಮಂತ ಅವರೇ, ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ತರುಣ್ ಅಂತ ಮತ್ತೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ತರುಣ್ ಅವರೇ, ಚಂದನ್ ಶರ್ಮಾ ಪವರ್ ಟಿವಿಯಿಂದ ಮಾತನಾಡ್ತಾ ಇದ್ದೀನಿ. ನಮಸ್ತೆ ನಿಮಗೆ. ನಮಸ್ತೆ. ನಮಸ್ತೆ ತರುಣ್ ಅವರೇ. ಈಗ ಒಂದು ವೇಳೆ ಪ್ಯಾನ್ ಕಾರ್ಡ್ನ 30 June 2023 ಒಳಗೆ ಆಧಾರ್ಗೆ ಲಿಂಕ್ ಮಾಡಲಿಲ್ಲ ಅಂತಾದರೆ ಒಬ್ಬ ವ್ಯಕ್ತಿ ಅನುಭವಿಸಬೇಕಾಗಿರುವ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳು ಏನು? ಕಾನ್ಸಿಕ್ವೆನ್ಸಸ್ ಏನಂದರೆ ಕೆಲವೊಂದು ಟ್ರಾನ್ಸಾಕ್ಷನ್ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಸಡನ್ ಟ್ರಾನ್ಸಾಕ್ಷನ್ ಪ್ಯಾನ್ ಕಂಪಲ್ಸರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಉದಾಹರಣೆ ತಗೊಳತ್ತೆ ಅಂತಂದ್ರೆ ಕ್ಯಾಶ್ ಡೆಪಾಸಿಟ್. ಕ್ಯಾಶ್ ಡೆಪಾಸಿಟ್ 50,000ಕ್ಕಿಂತ ಜಾಸ್ತಿ ನೀವು ಮಾಡಬೇಕಂದ್ರೆ ಪ್ಯಾನ್ ಇಸ್ ಕಂಪಲ್ಸರಿ. ಸಪೋಸ್ ನಿಮ್ ಪ್ಯಾನ್ ಆಧಾರ್ ಲಿಂಕ್ ಆಗಿಲ್ಲ, ಸೊ ಪ್ಯಾನ್ ಇನ್ಆಕ್ಟಿವ್ ಆದ ತಕ್ಷಣ ಅದು ಬ್ಯಾಂಕ್ ನಿಮ್ ಡೆಪಾಸಿಟ್ ಮಾಡಕ್ ಆಗಲ್ಲ, ಸೊ ಬ್ಯಾಂಕ್ ಅವ್ರು ಅಲೌ ಮಾಡಲ್ಲ ಅವಾಗ. ಅದಲ್ದೇನೆ ಇವಾಗ ಟಿ ಡಿ ಎಸ್ ಕೆಲವೊಂದು ಟ್ರಾನ್ಸಾಕ್ಷನ್ಗೆ ಟಿ ಡಿ ಎಸ್ ಮಾಡ್ತಾರೆ. ಸೊ ಟಿ ಡಿ ಎಸ್ ಏನಂದ್ರೆ ಸಪೋಸ್ ನಿಮ್ಮ ಹತ್ರ ಆಕ್ಟಿವ್ ಪ್ಯಾನ್ ಇದ್ರೆ ರೇಟ್ 5% ಇರ್ಬೋದು ಅಥವಾ 10% ಇರ್ಬೋದು. ಅಲ್ಲಿ ಟಿ ಡಿ ಎಸ್ ಪ್ರಾವಿಷನ್ ಏನ್ ಹೇಳ್ತಾರೆ, ಸಪೋಸ್ ಪ್ಯಾನ್ ಇಲ್ಲ ಅಂತ ಅಂದ್ರೆ ಟಿ ಡಿ ಎಸ್ ನ ಹೈಯರ್ ರೇಟ್ ಡಿಡಕ್ಟ್ ಮಾಡ್ತಾರೆ 20%. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಅಮೌಂಟ್ ಇವಾಗ 1,00,000 ಬರ್ಬೇಕಂದ್ರೆ ಅವಾಗ ಕೈಗೆ ಬರೋದು 80,000 ರೂಪಾಯಿ. ಪ್ಯಾನ್ ಆಧಾರ್ ಲಿಂಕ್ ಆಗಿದ್ರೆ ಇವಾಗ 10% ಟಿ ಡಿ ಎಸ್ 10% ಮಾಡ್ತಾರೆ. ಪ್ಯಾನ್ ಇನ್ಆಕ್ಟಿವ್ ಆಯ್ತು ಅಥವಾ ಇನ್ಆಪರೇಟಿವ್ ಆಯ್ತು ಅಂತಂದ್ರೆ ಹೈಯರ್ ರೇಟ್ 20% ಡಿಡಕ್ಟ್ ಮಾಡ್ತಾರೆ. ಸೊ ಪ್ಯಾನ್ ಇದ್ ಲಿಂಕಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಬೇಸ್ ಜಾಸ್ತಿ ಇದೆ, ಆಧಾರ್ ಕಾರ್ಡ್ ಹೋಲ್ಡರ್ಸ್ ಜಾಸ್ತಿ ಇದಾರೆ. ಸೊ ಆಟೋಮೆಟಿಕ್ಲಿ ಲಿಂಕ್ ಆದಾಗ ಸೊ ಈವನ್ ಟ್ಯಾಕ್ಸ್ ಪೇಯರ್ಸ್ ಆ ಬೇಸ್ ಜಾಸ್ತಿ ಆಗುತ್ತೆ. ಸೊ ದಟ್ ಬೇರೆ ಇವಾಗ ಸಪೋಸ್ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕು, 10,00,000ಕ್ಕಿಂತ ಜಾಸ್ತಿ ಕಾರ್ ಬೆಲೆ ಇದ್ರೆ ಅದಕ್ಕೂ ಪ್ಯಾನ್ ಕಂಪಲ್ಸರಿ. ಇವಾಗ ಟಿ ಸಿ ಎಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಸಪೋಸ್ ನಿಮ್ ಪ್ಯಾನ್ ಇನ್ಆಪರೇಟಿವ್ ಇದ್ದಾಗ ಟಿ ಸಿ ಎಸ್ ನ ಇವಾಗ 1% ರೇಟ್ ಇದ್ರೆ ಅದು 5%, 4% ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಾರೆ. ಇದೆಲ್ಲ ಕಾನ್ಸಿಕ್ವೆನ್ಸಸ್ ಪ್ಯಾನ್ ಇನ್ಆಪರೇಟಿವ್ ಆದ್ರೆ. ರೈಟ್, ಐಲ್ ಗೆಟ್ ಬ್ಯಾಕ್ ಟು ಯು. ನಾನಿಬ್ಬರಿಗೂ ಕೂಡ ಮತ್ತೆ ಮಾತನಾಡಿಸ್ತೀನಿ. ತರುಣ್ ಮತ್ತು ಹನುಮಂತು ಇಬ್ಬರು ಕೂಡ ತಾವು ದಯಮಾಡಿ ಲೈನ್ನಲ್ಲಿರಿ. ನನಗೆ ಭಾಳ ದೊಡ್ಡ ಪ್ರಶ್ನೆ ಇನ್ನೊಂದು ಕಾಡ್ತಿರೋದೇನು ಅಂತಂದರೆ 2017 ನಂತರದಲ್ಲಿ ತೆಗೆದುಕೊಂಡಂಥ ಪ್ಯಾನ್ ಕಾರ್ಡ್ಗಳಿಗೆ ಲಿಂಕಿಂಗ್ ಅವಶ್ಯಕತೆ ಇಲ್ಲ ಅಂತ, ಯಾಕಂದರೆ ಆಧಾರ್ ಕಾರ್ಡ್ನ ಕೊಟ್ಟೇ ನಾವು ಪ್ಯಾನ್ ಕಾರ್ಡ್ಗಳನ್ನು ತಗೊಂಡಿದ್ವಿ ಅಂತ. ಈಗ ಬಿಡಿ ನಿಷ್ಕ್ರಿಯವಾಗುವ ಪ್ರಶ್ನೆ ಇಲ್ಲ ಬಹುಶಃ, ಆದರೆ ಜನಕ್ಕೊಂದು ಅಸಹನೆ ಇದೆ. ಏನು ಹೇಳ್ತಾರೆ ಗೌರ್ಮೆಂಟ್ ಅವರು ಅಂತಂದರೆ, 51 ಕೋಟಿ ಅಕೌಂಟ್ಗಳು ಈಗಾಗಲೇ ಪ್ಯಾನ್ ಕಾರ್ಡ್ಗಳು ಮತ್ತು ಆಧಾರ್ ಕಾರ್ಡ್ಗಳು ಲಿಂಕ್ ಆಗೋಗಿದ್ದಾವೆ, ಇನ್ನು ಹಲವು ಕೋಟಿಗಳು ಬಾಕಿ ಉಳ್ಕೊಂಡಿದೆ ಅಂತ ಗೌರ್ಮೆಂಟ್ ಹೇಳುತ್ತೆ. ಆದರೆ ಗೌರ್ಮೆಂಟು ಇನ್ಫಾರ್ಮೇಷನ್ನೇ ಕೊಡೋದೆ, ಈಗ 3-4 ದಿನ ಇದೆ ಅನ್ನುವಾಗ 1,000 ರೂಪಾಯಿ ಫೈನಿನ ಪ್ಯಾನಿಕ್ ಬಟನ್ನು ಗೌರ್ಮೆಂಟ್ ಪ್ರೆಸ್ ಮಾಡಲಿಲ್ವೇನೋ. ಆದರೆ ಮೆಸೇಜ್ ಅಂತೂ ಬರೋಕ್ಕೆ ಶುರುವಾಯಿತು ಸಿ ಬಿ ಡಿ ಟಿಯಿಂದ, ಹಿಂಗೆ 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 ಅಂತ ಮೆಸೇಜ್ ಅಂತೂ ಬರೋಕ್ಕೆ ಶುರುವಾಯಿತು. ದಟ್ ವಾಸ್ ವೆರಿ ಅಲಾರ್ಮಿಂಗ್ ಟು ದಿ ಪೀಪಲ್ ಆಫ್ ಇಂಡಿಯಾ. ಹಾಗಾಗಿ ನನ್ನದು ಪ್ರಶ್ನೆ, ಈ 10,000 ರೂಪಾಯಿ ಫೈನಿಂದು ಏನು ಅಂತ. ಹೌದಾ, 10,000 ರೂಪಾಯಿ ಫೈನ್ ಹಾಕ್ಬಿಡ್ತಾರಾ? ಒಂದು ವೇಳೆ ನಿಷ್ಕ್ರಿಯ ಆಗಿಬಿಟ್ರೆ
ನಾವು ಅದನ್ನು ರಿವೋಕ್ ಹೆಂಗೆ ಮಾಡಿಸೋದು, ಇದೆಲ್ಲ ಪ್ರಶ್ನೆ ಇದೆ. ಫ್ರೀಡಮ್ ಆಪಲ್ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದರೆ ನಿಮ್ಮ ಪ್ರಾಡಕ್ಟ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.